ಎಸಿನ ಮುಂದಿನ ಸುದ್ದಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಮಾಡಿದ್ರು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕಲ್ಲೂ ಕೂಡ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನು ಮಾಡಿದ್ರು ಭಯೋತ್ಪಾದನಾ ಚಟುವಟಿಕೆಗಳು ಜೊತೆಗೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರೋದು ಬೆಲೆ ಏರಿಕೆ ಗ್ಯಾರಂಟಿ ಘೋಷಣೆ ಅನುಷ್ಠಾನದಲ್ಲಿ ವೈಫಲ್ಯ ಹಾಗೂ ಬಿಜೆಪಿ ಶಾಸಕರ ಅಮಾನತು ವಿಚಾರವಾಗಿ ಇವತ್ತು ರಾಜ್ಯದಂತ ಪ್ರತಿಭಟನೆ ಆಯಿತು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕಲ್ಲೂ ಕೂಡ ಪ್ರತಿಭಟನೆ ಮಾಡಿದ್ರು ಈ ವೇಳೆ ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಬಿ ಜೆ ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಶ್ವಥ್ ನಾರಾಯಣ ಸೇರಿದಂತೆ ಸಾಕಷ್ಟು ಕಾರ್ಯಕರ್ತರು ಮುಖಂಡರು ಭಾಗಿಯಾಗಿದ್ದರು ಈ ವೇಳೆ ಮಾತನಾಡಿದ ಎಮ್ ಎಲ್ ಸಿ ರವಿಕುಮಾರ್ ಸಿ ಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಜೋಡಿ ರಾಜ್ಯಕ್ಕೆ ಶಾಪ ಅಂತ ವಾಗ್ದಾಳಿಯನ್ನು ಮಾಡಿದರು ಸಿದ್ದರಾಮಯ್ಯನವರೇ ನೀವು ವ್ಯಾಕರಣ ಮೇಷ್ಟ್ರೋ ಅಲ್ವಾ ಸ್ಪೀಕರ್ ಕಾದಾರ್ಗೆ ಮೊದಲು ಕನ್ನಡ ಕಲಸಿ ಅಂತ ರವಿಕುಮಾರ್ ವ್ಯಂಗ್ಯವಾಡಿದರು ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎಲ್ಲ ಬಿ ಜೆ ಪಿಯ ಸಾಕಷ್ಟು ನಾಯಕರು ಶಾಸಕರು ಮಾಜಿ ಸಚಿವರು ಜಿಲ್ಲಾಧ್ಯಕ್ಷರು ಈ ಪ್ರತಿ ಜಿಲ್ಲೆಯಲ್ಲೂ ಕೂಡ ಪ್ರತಿಭಟನೆಯನ್ನು ಮಾಡಿದ್ರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಾಗ್ದಾಳಿಯನ್ನು ಮಾಡಿದ್ರು ಒಂದು ಕಡೆ ಭಯೋತ್ಪಾದಕ ಚಟುವಟಿಕೆಗಳು ಜಾಸ್ತಿ ಆಗ್ತಿದ್ದಾವೆ ಆದರೆ ಹೋಮ್ ಮಿನಿಸ್ಟ್ರವರ ಹೇಳಿಕೆಗಳು ಸರಿ ಇಲ್ಲ ಹೇಗೆ ಹೇಳಿಕೆಗಳನ್ನು ಕೊಡ್ತಾರೆ ಬೆಲೆ ಏರಿಕೆ ಆಗ್ತಾಯಿದೆ ಸರ್ಕಾರ ಕೂಡ ಟ್ಯಾಕ್ಸು ಅಬಕಾರಿ ಹೆಸರಲ್ಲಿ ಬೆಲೆ ಏರಿಕೆಯನ್ನು ಮಾಡ್ತಾ ಇದೆ ಆಗಸ್ಟ್ನಿಂದ ಮತ್ತಷ್ಟು ಬೆಲೆ ಏರಿಕೆ ಆಗುತ್ತೆ ಅಂತ ಬಿ ಜೆ ಪಿ ನಾಯಕರು ವಾಗ್ದಾಳಿಯನ್ನು ಮಾಡಿದರು ಸೊ ನೋಡೋಣ ರಾಜ್ಯಾದ್ಯಂತ ಬಿ ಜೆ ಪಿಯವರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ಆದರೆ ವಿಪಕ್ಷ ನಾಯಕ ಇದು ಪ್ರತಿಭಟನೆ ಮಾಡಿದರೆ ಅದರ ಒಂದು ಗತ್ತೆ ದಮ್ಮೆ ಬೇರೆ ಇರ್ತಿತ್ತು ವಿಪಕ್ಷ ನಾಯಕ ಇಲ್ಲದೆ ಯಾರು ಎಷ್ಟೇ ಪ್ರತಿಭಟನೆ ಮಾಡಿದ್ರು ಅದಕ್ಕೆ ದೊಡ್ಡ ಮಟ್ಟದ ಇಂಪಾರ್ಟೆನ್ಸ್ ಸಿಗೋಲ್ಲ ಬಹ ಬಿ ಜೆ ಪಿ ನಾಯಕರಿಗೆ ಪ್ರತಿಭಟನೆ ಮಾಡ್ತಾರೆ ಬಟ್ ನಾಯಕತ್ವ ಬೇಕಲ್ವಾ ಸೊ ಆ ನಾಯಕತ್ವ ಮುಂದಾಳದ್ದಲ್ಲಿ ಪ್ರತಿಭಟನೆ ಮಾಡಿದ್ರೆ ಒಂದು ಅರ್ಥ ಸಿಗ್ತಾ ಇತ್ತು ಬಟ್ ನೋಡೋಣ ಬಿ ಜೆ ಪಿಯ ನಾಯಕರು ಯಾವಾಗ ನಾಯಕರನ್ನು ಆಯ್ಕೆ ಮಾಡ್ತಾರೆ ಅಂತ ಎಸ್ ಈಗ ಮುಂದಿನ ಸುದ್ದಿ